ತಿರುಪತಿಯ ಹತ್ತಿರದ ಚಿಕ್ಕ ಹಳ್ಳಿಯೊಂದರಲ್ಲಿ ಹುಟ್ಟಿದ ದಕ್ಷಿಣ ಭಾರತದ ಖ್ಯಾತ ನಟಿ ರೋಜಾ ತನ್ನ ಹದಿನೇಳನೇ ವರ್ಷಕ್ಕೆ ಸಿನಿಮಾದಲ್ಲಿ ನಟಿಸೋಕೆ ಅವಕಾಶವನ್ನ ಪಡಿತಾರೆ ಚಿಕ್ಕ ವಯಸ್ಸಿನಲ್ಲಿಯೇ ಕೂಚುಪುಡಿ ನೃತ್ಯವನ್ನ ಕಲಿತಿದ್ರು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಿನಿಮಾಗಳನ್ನು ನೋಡ್ತಾ ಇದ್ರಂತೆ ರೋಜಾ ತಿರುಪತಿಯ ಪದ್ಮಾವತಿ ಯೂನಿವರ್ಸಿಟಿಯಲ್ಲಿ ಯುವತಿಯರು ಹೆಚ್ಚಾಗಿರೋದ್ರಿಂದ ತೆಲುಗು ಚಿತ್ರದ ನಿರ್ದೇಶಕರು ತಮ್ಮ ಸಿನಿಮಾಗಳಿಗಾಗಿ ಹೊಸ ನಾಯಕಿಯರನ್ನ ಹುಡುಕಲು ಪದ್ಮಾವತಿ ಯೂನಿವರ್ಸಿಟಿಗೆ ಭೇಟಿ ಹೀಗೆ ತಮ್ಮ ಸಿನಿಮಾವೊಂದಕ್ಕೆ ನಾಯಕಿಯನ್ನ ಹುಡುಕಲು ಅಂದಿನ ತೆಲುಗು ಖ್ಯಾತ ನಿರ್ದೇಶಕ ಶಿವಪ್ರಸಾದ್ ಅವರು ಪದ್ಮಾವತಿ ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಾಗ ನಟಿ ರೋಜಾ ಅವರ ಫೋಟೋವನ್ನು ನೋಡಿ ಸಿನಿಮಾಗೆ ಸೆಲೆಕ್ಟ್ ಮಾಡಿದ್ರು ಇನ್ನು ನಿರ್ದೇಶಕ ಶಿವಪ್ರಸಾದ್ ಅವರು ರೋಜಾ ಅವರ ತಂದೆಯ ಸ್ನೇಹಿತರು ಕೂಡ ಆಗಿದ್ರು ರೋಜಾ ಅವರ ತಂದೆಯವರನ್ನ ನಿಮ್ಮ ಮಗಳನ್ನ ನನ್ನ ಸಿನಿಮಾಗೆ ನಾಯಕಿಯಾಗಿ ಮಾಡ್ತೀನಿ ಅಂತ ಅಂದಿದ್ರು ಆಗ ರೋಜಾ ಅವರ ತಂದೆ ಕೂಡ ಒಪ್ಪಿದ್ರು ನಂತರ ರೋಜಾ ಅವರ ತಂದೆ ರೋಜಾ ಅವರನ್ನ ಕೂಡ ಒಪ್ಪಿಸಿದ್ರು ರೋಜಾ ಅವರು ಒಂದು ಸಿನಿಮಾ ತಾನೇ ಮಾಡೋಣ ಬಿಡು ಅಂತ ಅಂತ ಒಪ್ಕೊಂಡ್ರು ರೋಜಾ ಅವರ ಆ ಮೊದಲ ಸಿನಿಮಾನೇ ಪ್ರೇಮ ತಪಸ್ಸು ತೆಲುಗಿನ ನಾಯಕ ನಟ ರಾಜೇಂದ್ರ ಪ್ರಸಾದ್ ಆ ಸಿನಿಮಾಗೆ ಹೀರೋ ಆಗಿದ್ರು ಆ ಸಿನಿಮಾ ಸಾವಿರದ ತೊಂಬತ್ತೊಂದರಲ್ಲಿ ತೆರೆ ಕಂಡು ಫುಲ್ ಸಕ್ಸಸ್ ಕೂಡ ಆಯಿತು ನಂತರ ರೋಜಾ ಸಿನಿಮಾ ರಂಗದಲ್ಲಿ ಸೆಟಲ್ ಆದ್ರು ತೆಲುಗು ಮಾತ್ರವಲ್ಲದೆ ತಮಿಳು ಚಿತ್ರರಂಗದಲ್ಲೂ ಕೂಡ ಬ್ಯುಸಿಯಾದರು ತಮಿಳುನಾಡಿನ ಖ್ಯಾತ ನಿರ್ದೇಶಕ ಸೆಲ್ವಮಣಿ ಎಂಬುವವರನ್ನು ಪ್ರೀತಿಸಿ ಮದುವೆಯಾದರು ಎರಡು ಸಾವಿರದ ಎರಡರಲ್ಲಿ ಈ ಮದುವೆ ತಿರುಪತಿಯಲ್ಲಿ ನಡೆಯಿತು ರೋಜಾ ಅವರು ತೆಲುಗಿನಲ್ಲಿ ವಿಕ್ಟರಿ ವೆಂಕಟೇಶ್ ಮೆಗಾಸ್ವಾರ್ ಚಿರಂಜೀವಿ ಬಾಲಕೃಷ್ಣ ನಾಗಾರ್ಜುನ ಇನ್ನೂ ಮುಂತಾದ ಟಾಪ್ ನಟರ ಜೊತೆ ನಟಿಸಿದ್ರು ಭೈರವ ದೀಪಂ ಮೇಸ್ತ್ರಿ ಅನ್ನಮ್ಮಯ್ಯ ಇವರು ತೆಲುಗಿನಲ್ಲಿ ನಟಿಸಿದ ಕೆಲವು ಫೇಮಸ್ ಚಿತ್ರಗಳು ಕನ್ನಡದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಜೊತೆ ಗಡಿಬಿಡಿ ಗಂಡ ಕಲಾವಿದ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು ಗ್ರಾಮದೇವತೆ ಪರ್ವ ಇನ್ನು ಮುಂತಾದ ಕೆಲವು ಕನ್ನಡ ಸಿನಿಮಾಗಳಲ್ಲಿ ರೋಜಾ ನಟಿಸಿದ್ದಾರೆ ರೋಜಾ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಂಡು ಆಂಧ್ರಪ್ರದೇಶದ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷದ ಎಂಎಲ್ಎ ಕೂಡ ಆಗಿದ್ರು ಮಹಿಳೆಯರ ಪರವಾಗಿ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತುವಲ್ಲಿ ರೋಜಾ ಮೊದಲಿಗರು ಇನ್ನು ರೋಜಾ ಅವರಿಗೆ ಅಂಶು ಮಾಲಿಕ ಎಂಬ ಮುದ್ದಾದ ಮಗಳಿದ್ದಾಳೆ ಕೃಷ್ಣ ಕೌಶಿಕ್ ಎಂಬ ಮಗ ಸೇರಿ ಇಬ್ಬರು ಮಕ್ಕಳಿದ್ದಾರೆ ನಟಿ ರೋಜಾ ಅವರು ಇಷ್ಟವಾದಲ್ಲಿ ನಿಮಗೂ ಕೂಡ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು